ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೇರಳದ ವೈನಾಡಿಗೆ ಬಂದಂತಹ ಸ್ಥಿತಿ ನಮ್ಮ ಕರ್ನಾಟಕದ ಮಂಗಳೂರಿಗೂ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗಿದೆ. ಮಂಗಳೂರಿನ ಜನರಲ್ಲಿಯೂ ಕೂಡ ಇದೀಗ ಆತಂಕ ಮನೆ ಮಾಡಿದೆ. ಯಾವಾಗ ಆ ಗುಡ್ಡ ಕುಸಿಯುತ್ತೋ, ಯಾವಾಗ ಆ ಗ್ರಾಮದ ಜನತೆ ವೈನಾಡಿನ ಜನರಂತೆ ಕೊಚ್ಚಿ ಹೋಗ್ತಾರೋ ಅನ್ನುವಂತಹ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ, ಹಾಗಾದ್ರೆ ಎಲ್ಲಿ ಜನ ಹೆದರ್ಕೊಳ್ತಾ ಇರುವಂಥದ್ದು, ಯಾವ ಗುಡ್ಡ ಕುಸಿಯುವಂತಹ ಸಂಭವ ಇದೆ, ಆಡಳಿತ ಯಾವ ರೀತಿ ಇದಕ್ಕೆ ತಯಾರಿನ ನಡೆಸ್ಕೊಳ್ತಾ ಇದೆ, ಈ ಸಿಚುವೇಶನ್ಸ್ ಅನ್ನ ಫೇಸ್ ಮಾಡೋದಕ್ಕೆ ನೋಡೋಣ. ಮಂಗಳೂರಿಗೂ ಬರುತ್ತಾ ವೈನಾಡ ಭೀತಿ, ರಾಜ್ಯದ ಜನರಲ್ಲಿ ಆತಂಕ, ಪರಿಸರ ಕೊಡುತ್ತಿರುವ ಶಾಪ. ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿವೆ. ಒಂದು ವೇಳೆ ಇಡೀ ಗುಡ್ಡವೇನಾದರೂ ಕುಸಿದು ಹೋದಲ್ಲಿ ಕೇರಳದ ವಯನಾಡ ದುರಂತದಂತೆ ಇಲ್ಲಿಯೂ ಕೂಡ ಸಂಭವಿಸುವ ಆತಂಕ ಎದುರಾಗಿದೆ. ಅಪಾಯಕಾರಿ ಸ್ಥಳದಲ್ಲಿನ ಒಟ್ಟು 12 ಮನೆಗಳಿಗೆ ನೋಟಿಸ್ ನೀಡಿದ ಅಧಿಕಾರಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಜನ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆಡೆ ಸ್ಥಳಾಂತರ ಹೋಗ್ತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುವಂತಾಗಿದೆ. ಕೆತ್ತಿಕಲ್ ಗುಡ್ಡದ ಮೇಲೆ 200ಕ್ಕೂ ಹೆಚ್ಚು ಮನೆಗಳಿವೆ. ವಯನಾಡ ರೀತಿಯ ದುರಂತದ ಭೀತಿ ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡದಲ್ಲಿ ಮಣ್ಣು ಕುಸಿತ ಇನ್ನೂ ಕೂಡ ಹೆಚ್ಚಾಗುವಂತಹ ಸಂಭವ ಇದೆ. ಅಂದ್ರೆ ಇಲ್ಲಿ ಈ ಗುಡ್ಡಗಳು ಕುಸಿದು ಹೋದ್ರೆ ಅಲ್ಲಿರುವಂತಹ ಮನೆಗಳು ಅಥವಾ ಸುಮಾರು 200ಕ್ಕೂ ಹೆಚ್ಚು ಮನೆಗಳು ಅಂತ ಅಂದ್ರೆ ಸಾಕಷ್ಟು ಜನ ಅಲ್ಲಿ ವಾಸ ಆಗ್ತಾ ಇದ್ದಾರೆ ಅಂತ ಅರ್ಥ. ಹೀಗಾಗಿ ಅಲ್ಲಿ ಮಣ್ಣು ಕುಸಿತ ಮುಂದುವರೆದಿರೋದ್ರಿಂದ ಗುಡ್ಡದ ಮೇಲ್ಭಾಗದ ಅನೇಕರು ಮನೆಗಳನ್ನ ಖಾಲಿ ಮಾಡಿಕೊಂಡು ತೆರಳುತ್ತಾ ಇದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ಮನೆ ಖರೀದಿಸಿದವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ನಿಜಕ್ಕೂ ಈ ಒಂದು ಗುಡ್ಡ ಕುಸಿತಕ್ಕೆ ಕಾರಣ ಏನು? ಅದಕ್ಕೆ ಒಂದೇ ಕಾರಣ, ಅದು ಮಾನವ ತನ್ನ ಅತಿಯಾಸಿಗಾಗಿ ನಿಸರ್ಗವನ್ನ ಹಾಳು ಮಾಡ್ತಾ ಇರೋದು. ಈಗ ಎಲ್ಲರಿಗೂ ಕೂಡ ಬುದ್ಧಿ ಬರ್ತಾ ಇದ್ದು ಈ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದಾರೆ. ಇನ್ನು ವಯನಾಡ ರೀತಿಯಲ್ಲಿ ವಯನಾಡ್ನ ಲ್ಯಾಂಡ್ ಸ್ಲೈಡ್ ತರಹ ಮಂಗಳೂರಿನಲ್ಲಿಯೂ ಕೂಡ ಲ್ಯಾಂಡ್ ಸ್ಲೈಡ್ ಆಗುತ್ತಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದೆ. ಭಯಾನಕ ಸನ್ನಿವೇಶದಲ್ಲಿ ಇದೀಗ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಜನರು ಕೂಡ ಆತಂಕದಲ್ಲಿ ಬದುಕುವಂತಾಗಿದೆ. ಅಂತಹದ್ದೇ ಅನಾಹುತ ಸಂಭವಿಸುವ ಭೀತಿ ಎದುರಾಗಿದೆ. ನಗರದ ಹೊರವಲಯದ ವಾಮಂಜೂರು ಸಮೀಪದ ಕತ್ತಿಕಲ್ ಗುಡ್ಡದ ಮಣ್ಣು ಕುಸಿತ ಇದ್ದು ಸದ್ಯ ಆತಂಕ ಸೃಷ್ಟಿಸಿದೆ. ಇನ್ನು ಅದೇ ರೀತಿ ಈ ವಯನಾಡ ಲ್ಯಾಂಡ್ ಸ್ಲೈಡ್ನಲ್ಲಿ ಮೃತರ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮೃತ ಶರೀರಗಳು ಪತ್ತೆಯಾಗ್ತಾಲೇ ಬಂದಿದ್ದಾವೆ. ಇವತ್ತಿಗೂ ಕೂಡ ಮೃತದೇಹಗಳು ಸಿಗ್ತಾನೇ ಇದ್ದಾವೆ. ಹಾಗೂ ವಯನಾಡಿನಲ್ಲಿ ಸಂಭವಿಸಿದಂತಹ ಭೀಕರ ಭೂಕುಸಿತ, ಗುಡ್ಡ ಕುಸಿತದ ಪರಿಣಾಮ 100 ಜನ ಮೃತಪಟ್ಟಿದ್ದಾರೆ. ಇನ್ನು ಮೃತದೇಹಗಳು ಪತ್ತೆಯಾಗ್ತಾನೆ ಬಂದಿವೆ. ಇನ್ನು ಮಂಗಳೂರು ಗುಡ್ಡ ಕುಸಿತಕ್ಕೂ ಕೂಡ ಕ್ಷಣಗಣನೆ ಆರಂಭ ಅಂತ ಹೇಳಬಹುದು. ಯಾಕೆಂದ್ರೆ ಜನ ಅಲ್ಲಿನ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದು, ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಅವರನ್ನ ಖಾಲಿ ಮಾಡಿಸ್ತಾ ಇರೋದು ನೋಡಿದ್ರೆ ಗುಡ್ಡ ಕುಸಿಯೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ರೀತಿಯಲ್ಲಿದೆ. ಮಂಗಳೂರು ಗುಡ್ಡ ಕುಸಿತಕ್ಕೂ ಮುನ್ನ ಏನ್ ಹೇಳಲಾಗಿತ್ತು ಅಂತ ನೋಡೋದಾದ್ರೆ, ಗುಡ್ಡ ಅಗೆಯುವ ಸಂದರ್ಭ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದ್ರೆ ಈ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಿಲ್ಲ, ಮೌನ ವಹಿಸ್ಕೊಂಡಿದ್ರು. ಇದೀಗ ಜನರೆಲ್ಲ ಕೂಡ ಊರೆಲ್ಲ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಮುಚ್ಚಿದ್ದಾರೆ ಅನ್ನೋ ರೀತಿಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ, ಅದು ಒಂದೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಗುಡ್ಡವನ್ನ ಅಗೆತ ಮಾಡಿರುವುದು ಕಾರಣ. ಇದೀಗ ಭಾರಿ ಮಳೆಯ ಸಂದರ್ಭದಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇದೆ. ಹೆದ್ದಾರಿ ಕಾಮಗಾರಿ ಜೊತೆಗೆ ಮಣ್ಣು ಗಣಿಗಾರಿಕೆ ನಡೆಸಿದಂತಹ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿ ಗುಡ್ಡ ಲೂಸ್ ಆಗಿದೆ, ಸಡಿಲಗೊಂಡಿದೆ ಅಂತ ಹೇಳಬಹುದು. ಇಂತಹ ಒಂದು ಆರೋಪ ಅಲ್ಲಿ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಬೇಕಾಬಿಟ್ಟಿಯಾಗಿ ಕತ್ತಿಕಲ್ ಗುಡ್ಡ ಅಗೆಯಲಾಗಿತ್ತು. ಆ ಸ್ಥಳ ಭಯಂಕರವಾಗಿ ಇದೀಗ ಕುಸಿಯೋ ಮಟ್ಟಕ್ಕೆ ಬಂದು ನಿಂತಿದೆ. ಇಂಡಿಯನ್ 2 ಸಿನಿಮಾ ಇದೀಗ ಮಖಾಡೆ ಮಲಗಿದೆ. ಈ ಸಿನಿಮಾದಿಂದ ಕಮಲ್ ಹಾಸನ್ ಭಾರಿ ನಿರಾಶೆಗೊಂಡಿದ್ದಾರೆ ಅಂತ ಹೇಳಬಹುದು. ಈ ಸಿನಿಮಾ ಭಾರಿ ಸದ್ದು ಮಾಡಿತ್ತು. ಕಮಲ್ ಹಾಸನ್ ರವರ ಪಾತ್ರವು ಕೂಡ ಬಹಳ ವಿಭಿನ್ನವಾಗಿ ಇದರಲ್ಲಿ ತೋರಿಸಲಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ಅವರ ಅಭಿಮಾನಿಗಳಿಗೆ ಅವರ ಪಾತ್ರತ್ವ ಈ ಸಿನಿಮಾದ ಕತೆ ಅಷ್ಟಾಗಿ ಇಷ್ಟವಾಗಿಲ್ಲ. ಹಾಗಾಗಿ 1 ತಿಂಗಳಿನಿಂದ ಈ ಸಿನಿಮಾ ರಿಲೀಸ್ ಆಗಿದ್ದರೂ ಕೂಡ 100 ಕೋಟಿ ಕಲೆಕ್ಷನ್ ಮಾಡೋದಕ್ಕೂ ಕೂಡ ಹೆಣಗಾಡ್ತಾ ಇದೆ. ಇನ್ನು ಕೂಡ 100 ಕೋಟಿ ಇದು ರೀಚ್ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ ಇಂಡಿಯನ್ 2 ಸಿನಿಮಾ OTT ಪ್ಲಾಟ್ಫಾರ್ಮ್ಗೆ ಹೆಜ್ಜೆಯನ್ನ ಇಟ್ಟಿದೆ. ಬನ್ನಿ, ಹಾಗಾದ್ರೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಥವಾ ಯಾವ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ನೋಡೋಣ.
ಕಮಲ್ ಹಾಸನ್ಗೆ ಬಿಗ್ ಶಾಕ್. ಇಂಡಿಯನ್ ಟೂ ಚಿತ್ರಕ್ಕೆ ಇದೆಂತಹ ಸ್ಥಿತಿ, 100 ಕೋಟಿ ರೂಪಾಯಿ ತಲುಪಲು ವಿಫಲ. ಇಂಡಿಯನ್ ಟೂರ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ರೂಪಾಯಿ ತಲುಪಲು ವಿಫಲವಾಗಿದೆ. ಈ ಚಿತ್ರಕ್ಕೆ ಮತ್ತೊಂದು ದುಸ್ಥಿತಿ ಬಂದೊದಗಿದೆ. ಸಿನಿಮಾ ರಿಲೀಸ್ ಆಗಿ ಇನ್ನು 1 ತಿಂಗಳು ಕಳೆದಿಲ್ಲ, ಆಗಲೇ ಚಿತ್ರ ಓಟಿಟಿಗೆ ಕಾಲಿಡ್ತಾ ಇದೆ. ಇನ್ನು ಈ ಬಗ್ಗೆ ಅಧಿಕೃತ ಘೋಷಣೆ ಸಹ ಆಗಿದೆ. ಎಸ್ ಶಂಕರ್ ನಿರ್ದೇಶನದ ಇಂಡಿಯನ್ ಟೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಸದ್ದು ಮಾಡೋದಕ್ಕೆ ಆಗಿಲ್ಲ, ಹೀನಾಯ ಸೋಲನ್ನ ಕಂಡಿದೆ ಅಂತ ಹೇಳ್ಬಹುದು. ಶಂಕರ್ ಅವರ ವೃತ್ತಿ ಜೀವನದಲ್ಲಿ ಸೋಲಿನ ಪಟ್ಟಿಯಲ್ಲಿ ಈ ಸಿನಿಮಾ ಕೂಡ ಸೇರ್ಕೊಂಡಿದೆ. ಸಾಮಾನ್ಯವಾಗಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತಾಗ ಅದನ್ನ ಆದಷ್ಟು ಬೇಗ ಓಟಿಟಿಗೆ ತರಲಾಗುತ್ತೆ. ಈಗ ಇಂಡಿಯನ್ ಟೂ ವಿಚಾರದಲ್ಲಿಯೂ ಕೂಡ ಅದೇ ಆಗೋಗಿದೆ. ಈ ಸಿನಿಮಾ ಶೀಘ್ರವೇ ನೆಟ್ಫ್ಲಿಕ್ಸ್ ನಲ್ಲಿ ಬರುತ್ತೆ ಅಥವಾ ನೆಟ್ಫ್ಲಿಕ್ಸ್ ಓಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ಇದು ಸದ್ದು ಮಾಡಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಮಲ್ ಹಾಸನ್ ಫ್ಯಾನ್ಸ್ಗೆ ಬೇಸರ ಮೂಡಿಸಿದೆ. ಇಂಡಿಯನ್ ಸಿನಿಮಾ 1966 ರಿಲೀಸ್ ಆಗಿ ಸೂಪರ್ ಹಿಟ್ ಎನಿಸಿಕೊಂಡಿತು. ಈ ಚಿತ್ರಕ್ಕೆ ಶಂಕರ್ ಅವರು 28 ವರ್ಷಗಳ ಬಳಿಕ ಸೀಕ್ವೆಲ್ ತಂದರು. ಇಂಡಿಯನ್ ಟೂ ಸಿನಿಮಾ ಜುಲೈ 12 ಬಿಡುಗಡೆ ಆಗಿತ್ತು. ಈಗ ಸಿನಿಮಾ ರಿಲೀಸ್ ಆಗಿ 1 ತಿಂಗಳ ಒಳಗಾಗಿಯೇ ಓಟಿಟಿಗೆ ಬರ್ತಾ ಇದ್ದು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೆಟ್ಫ್ಲಿಕ್ಸ್ ಕಡೆಯಿಂದ ಘೋಷಣೆ ಆಗಿದೆ. ಇನ್ನು ತಮಿಳಿನ ಜೊತೆಗೆ ತೆಲುಗು, ಕನ್ನಡ ಹಾಗೂ ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ಸಿನಿಮಾ ಓಟಿಟಿಗೆ ರಿಲೀಸ್ ಆಗಲಿದೆ. ಈ ವಿಷಯ ನೋಡಿದ ಬಳಿಕ ಸಿನಿಮಾ ಯಾವ ದುಸ್ಥಿತಿಗೆ ಬಂದು ತಲುಪಿದೆ ಅನ್ನೋದನ್ನ ಲೆಕ್ಕ ಹಾಕಬಹುದು. ಈ ಸಿನಿಮಾದ ಅವಧಿ ಈ ಮೊದಲು 3 ಗಂಟೆ ಇತ್ತು. ಆ ಬಳಿಕ ಚಿತ್ರದ ಅವಧಿಗೆ ಎಲ್ಲರೂ ಟೀಕೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಿನಿಮಾದ ಅವಧಿಗೆ 20 ನಿಮಿಷ ಕತ್ತರಿ ಹಾಕಿ ಅದನ್ನ 2 ಗಂಟೆ 40 ನಿಮಿಷಕ್ಕೆ ಇಳಿಕೆ ಮಾಡಲಾಯಿತು. ಕಮಲ್ ಹಾಸನ್ ಅವರು ಸೇನಾಪತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಮಲ್ ಹಾಸನ್ ಜೊತೆ ಸಿದ್ಧಾರ್ಥ್, ಎಸ್ ಜೆ ಸೂರ್ಯ, ಬಾಬಿ ಸಿಂಹ, ರಕುಲ್ ಪ್ರೀತ್ ಸಿಂಗ್ ಮೊದಲಾದವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಇಷ್ಟೆಲ್ಲಾ ತಾರಾಗಣ ಇದ್ದರೂ ಕೂಡ ಈ ಚಿತ್ರದ ಕಥೆ ತುಂಬಾನೇ ಹಳೆಯ ಫಾರ್ಮ್ಯಾಟ್ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಬಹುಶಃ ಈ ಸಿನಿಮಾ ಸೋಲಿಗೆ ಕಾರಣವಾಗಿರಬಹುದು ಅಂತಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇಂಡಿಯನ್ ಟೂ ಸಿನಿಮಾ ರಿಲೀಸ್ ಆಗಿ ಸೋತರು ಈ ಚಿತ್ರಕ್ಕೆ 3ನೇ ಪಾರ್ಟ್ ಬರಲಿದೆ ಎನ್ನುವ ಸುದ್ದಿಗಳು ಕೂಡ ಇದೀಗ ಹರಿದಾಡಿದೆ. ಆದ್ರೆ 2ನೇ ಸಿನಿಮಾಗೆ ಸಿಕ್ಕ ರೆಸ್ಪಾನ್ಸ್ ನೋಡಿ ನಿರ್ಮಾಪಕರು 3ನೇ ಪಾರ್ಟ್ ಮಾಡೋದು ಅನುಮಾನ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಇದೀಗ ಮಳೆರಾಯನ ಅಬ್ಬರ ಕೊಂಚ ಕಡಿಮೆ ಆಗಿದೆ. ಅಲ್ಲಲ್ಲಿ ಒಂದಿಷ್ಟು ಬಿಸಿಲು ಕಾಣಿಸ್ಕೊಳ್ತಾ ಇರೋದ್ರಿಂದ ಜನ ಸ್ವಲ್ಪ ನಿಟ್ಟುಸಿರು ಬಿಡೋ ಹಾಗಾಗಿದೆ. ನೆಮ್ಮದಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಇವಾಗ, ಯಾಕೆಂದ್ರೆ ನಿರಂತರವಾಗಿ ಹೆಚ್ಚು ಕಡಿಮೆ 1 ತಿಂಗಳಿನಿಂದ ಸುರಿದಂತಹ ಮಳೆರಾಯ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದ. ಹೀಗಾಗಿ ಇದರಿಂದ ಕೃಷಿ ಚಟುವಟಿಕೆಗಳಿಗೂ ಕೂಡ ಅಡ್ಡಿ ಉಂಟಾಗಿತ್ತು. ಈಗ ಜನರಲ್ಲಿ ಸ್ವಲ್ಪ ನೆಮ್ಮದಿ ಉಂಟಾಗಿದೆ. ಈಗ ನಮ್ಮ ಸಾಮಾನ್ಯ ಜೀವನದತ್ತ ಸಾಗಬಹುದು, ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅನ್ನುವಂತಹ ಉತ್ಸಾಹದಲ್ಲಿ ಜನರಿದ್ದಾರೆ. ಬನ್ನಿ ಹಾಗಾದ್ರೆ ಎಲ್ಲೆಲ್ಲಿ ಯಾವ ತರಹದ ವಾತಾವರಣಗಳಿದ್ದಾವೆ, ಕರ್ನಾಟಕದ ಯಾವ ಭಾಗದಲ್ಲಾದ್ರೂ ಮಳೆ ಮುಂದುವರಿತಾ ಇದೆಯಾ ನೋಡೋಣ. ಶಾಂತವಾದ ಮಳೆರಾಯ, ಕರ್ನಾಟಕದ ಜನರಿಗೆ ನೆಮ್ಮದಿ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಕಳೆದ 1 ತಿಂಗಳಿನಿಂದ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಅಬ್ಬರಿಸುತ್ತಾ ಇದ್ದ ವರುಣ ದೇವ ಇದೀಗ ಸ್ವಲ್ಪ ಶಾಂತ ರೂಪವನ್ನ ತಾಳಿದ್ದಾನೆ. ಇಂದಿನಿಂದ ಕೊಂಚ ಮಳೆ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಾದ್ಯಂತ ಮಳೆರಾಯನ ಅಬ್ಬರ ಇಂದಿನಿಂದ ಕಡಿಮೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು, ವಿಜಯನಗರದಲ್ಲಿ ಮಳೆಯಾಗಲಿದೆ. ಇನ್ನು ಆನವಟ್ಟಿ, ಆಗುಂಬೆ, ಕ್ಯಾಸಲ್ ರಾಕ್, ಗೋರುಸೊಪ್ಪ, ಕದ್ರ, ಇನ್ನು ಕೋಟಾ, ಶೃಂಗೇರಿ, ಸಿದ್ದಾಪುರ, ಕುಮಟಾ, ಮುಲ್ಕಿ, ಮಾಣಿ, ಕಾರವಾರ, ಯಲ್ಲಾಪುರ, ಪುತ್ತೂರು, ಹೊನ್ನಾವರ, ಕೊಪ್ಪ, ಜಯಪುರ, ಧರ್ಮಸ್ಥಳ, ಸಿದ್ದಾಪುರ, ಕುಂದಾಪುರ, ಮಂಗಳೂರು, ಕಾರ್ಕಳ, ಬೆಳಗಾವಿ, ಗೋಕರ್ಣ, ಸುಳ್ಯ, ಹಳಿಯಾಳ,
ಬೆಳ್ತಂಗಡಿಯಲ್ಲಿ ಮಳೆಯಾಗುವ ಸಾಧ್ಯತೆ ಕೊಂಚ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಮಳೆ ಆಗ್ತಾ ಇದ್ರೆ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮತ್ತೊಂದಷ್ಟು ಕಡೆ ಮೋಡ ಕವಿದ ವಾತಾವರಣ ಇರಲಿದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಗೊತ್ತಾಗಿದೆ. ಅಲ್ಲಿ ಸಾಧಾರಣ ಅಥವಾ ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನ ಮಾಡಿದ್ರು, ಕನ್ನಡಿಗರಿಗೆ 100% ಮೀಸಲಾತಿಯನ್ನು ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಅಂತ. ಆದ್ರೆ ಅದಕ್ಕೆ ಸಾಕಷ್ಟು ಪರ ವಿರೋಧಗಳು ಸ್ವರಗಳು ಕೇಳಿ ಬಂತು. ಈಗ ಕನ್ನಡಿಗರಿಗೆ ಮತ್ತೆ ಅನ್ಯಾಯ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕೆಂದ್ರೆ ಈ ಐಟಿ ಸಿಟಿಗಳಲ್ಲಿ ಅಥವಾ ಯಾವುದೇ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಅಥವಾ ಯಾವುದೇ ಭಾಷಿಕರಿಗಾಗಿರಲಿ ಮೊದಲು ಕೇಳೋದೆ ಸ್ಕಿಲ್ಸ್ ಮತ್ತು ಇಂಗ್ಲಿಷ್ ಬಗ್ಗೆ. ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಇಂಗ್ಲಿಷ್ ಭಾಷೆ ಬರುವುದು ಬಹಳನೇ ಮುಖ್ಯ. ಹೀಗಾಗಿ ಇಂಗ್ಲಿಷ್ ಬಾರದೆ ಹೋದಲ್ಲಿ ಅದನ್ನೇ ನೆಪವಾಗಿಟ್ಕೊಂಡು ಕನ್ನಡಿಗರಿಗೆ ಉದ್ಯೋಗದಿಂದ ದೂರ ಉಳಿಸುವಂತಹ ಹುನ್ನಾರ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಸೃಷ್ಟಿಯಾಗಿದೆ. ಏನಿದು ಸುದ್ದಿ ನೋಡೋಣ ಬನ್ನಿ. ಮತ್ತೆ ಚರ್ಚೆಗೆ ಬಂದ ಕನ್ನಡಿಗರ ಉದ್ಯೋಗ ಮೀಸಲಾತಿ, ಜ್ಞಾನ ಭಾರತಿ ವಿವಿ ವಿದ್ಯಾರ್ಥಿಗಳಿಗೆ ಮೋಸ, ಕನ್ನಡ ಭಾಷಿಕರಿಗೆ ಮತ್ತೆ ಅನ್ಯಾಯ. ಇತ್ತೀಚೆಗೆ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಉದ್ಯೋಗ ಬೇಕು ಅಂದ್ರೆ ರೆಸ್ಯೂಮ್ನಲ್ಲಿ ಸ್ಕಿಲ್ಸ್ ಜೊತೆಗೆ ಮುಖ್ಯವಾಗಿ ಕೇಳೋದು ಇಂಗ್ಲಿಷ್ ಬರುತ್ತಾ ಅಂತ. ಆದ್ರೆ ಅನೇಕರಿಗೆ ಸ್ಕಿಲ್ಸ್ ಇರುತ್ತೆ, ಆದ್ರೆ ಭಾಷೆಯ ಸಮಸ್ಯೆಯಿಂದ ಅದೆಷ್ಟೋ ಅವಕಾಶಗಳನ್ನ ಕಳೆದುಕೊಂಡಿರ್ತಾರೆ. ಸದ್ಯ ಐಟಿ ಸಿಟಿ ಬೆಂಗಳೂರಿನ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಈಗ ಉದ್ಯೋಗ ಮೀಸಲಾತಿ ಪರ ಬೆಂಗಳೂರು ವಿವಿ ಬ್ಯಾಟ್ ಬೀಸಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರವಾಗಿ ಕಳೆದ ತಿಂಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಸರ್ಕಾರ ಉದ್ಯೋಗ ಮೀಸಲಾತಿ ಜಾರಿಗೆ ಮುಂದಾಗಿ ಅದ್ಯಾಕೋ ಗೊತ್ತಿಲ್ಲ ಹಿಂದೇಟು ಹಾಕಿದೆ. ಆದ್ರೆ ಈ ಬೆನ್ನಲ್ಲೆ ಈಗ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಪರ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಬ್ಯಾಟ್ ಬೀಸಿದೆ. ಐಟಿ ಸಿಟಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗ್ತಾ ಇಲ್ವಂತೆ. ರಾಜಧಾನಿಯಲ್ಲಿ ಇಂಗ್ಲಿಷ್ ಕಲಿಕೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಕೆಲಸವೇ ಇಲ್ಲದಂತಾಗಿದೆ. ಹೀಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಉಚಿತವಾಗಿ ಲ್ಯಾಂಗ್ವೇಜ್ ಲ್ಯಾಬ್ ಶುರು ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷಾ ಶಾಸ್ತ್ರ ಹೇಳಿಕೊಡುವ ಸ್ಥಿತಿಗೆ ಬಂದೊದಗಿದೆ. ಇನ್ನು ವಿವಿಯ ಲಕ್ಷಾಂತರ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷಾ ಜ್ಞಾನದ ಕೊರತೆಯಿಂದ ಕೆಲಸಗಳು ಲಭಿಸ್ತಾ ಇಲ್ಲ. ಹೀಗಾಗಿ ಲ್ಯಾಬ್ ಶುರು ಮಾಡಿದ್ದು ಇಂಗ್ಲಿಷ್ ಭಾಷಾಶಾಸ್ತ್ರ ಹೇಳಿಕೊಡ್ಲಾಗ್ತಾ ಇದೆ. ಹೀಗಾಗಿ ಸರ್ಕಾರ ಕನ್ನಡದ ವಿದ್ಯಾರ್ಥಿಗಳಿಗೆ ಐಟಿ ಸೇರಿದಂತೆ ಖಾಸಗಿ ಕಂಪನಿಗಳಲ್ಲಿ ಔದ್ಯೋಗಿಕ ಮೀಸಲಾತಿ ತಂದ್ರೆ ಬೆಂಗಳೂರು ವಿವಿ ವಿದ್ಯಾರ್ಥಿಗಳ ಜೊತೆ ಎಲ್ಲಾ ಕನ್ನಡ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೂ ಕೂಡ ಸುಲಭವಾಗಿ ಕೆಲಸ ಸಿಗುತ್ತೆ ಅಂತ ಬೆಂಗಳೂರು ವಿವಿ ಕುಲಪತಿಗಳಾದ ಜಯಕರ್ ಶೆಟ್ಟಿ ತಿಳಿಸಿದ್ದಾರೆ. ಇನ್ನು ಒಳ್ಳೆಯ ಮಾರ್ಕ್ಸ್ ಇದೆ, ಟ್ಯಾಲೆಂಟ್ ಜೊತೆಗೆ ಪದವಿಯೂ ಇದೆ, ಆದ್ರೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಬರ್ತಿಲ್ಲ, ಹೀಗಾಗಿ ಕೆಲಸವೂ ಇಲ್ಲದಂತಾಗಿದೆ ಎಂದು ರಾಜಧಾನಿಯಲ್ಲಿ ಓದುತ್ತಿರುವ ಬಹುತೇಕ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಐಟಿ ಸಿಟಿ ಸೇರಿದಂತೆ ನಾನಾ ಕಂಪನಿಗಳಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ಉತ್ತರ ಭಾರತದವರಿಗೆ ಸಿಕ್ಕಷ್ಟು ಅವಕಾಶಗಳು ಬೆಂಗಳೂರಿನ ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಜ್ಞಾನಾಧಾರಿತ ವಿಶ್ವವಿದ್ಯಾಲಯ ಅನಿವಾರ್ಯವಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಶುರು ಮಾಡಿದ್ದು ಇಂಗ್ಲಿಷ್ ಹೇಳಿಕೊಡ್ತಾ ಇದೆ. ಆದ್ರೆ ಸರ್ಕಾರ ನಮ್ಮ ಉದ್ಯೋಗ ಮೀಸಲಾತಿ ಜಾರಿ ಮಾಡಿದ್ರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕೆಲಸ ಸಿಗಲಿದೆ ಅಂತಿದ್ದು ಸರ್ಕಾರಕ್ಕೆ ಉದ್ಯೋಗ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಸರ್ಕಾರ ವಿದ್ಯಾರ್ಥಿಗಳಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮೀಸಲಾತಿ ತರಬೇಕಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಓದುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂತೆ ಅನುಕೂಲ ಮಾಡಿಕೊಡಬೇಕು, ಈ ಸಂಬಂಧಪಟ್ಟ ಹಾಗೆ ಕಾನೂನು ಜಾರಿ ಮಾಡಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ.